ಪ್ಲಾಂಟೇಶನ್ ಇನ್ಫೋಗೆ ಸ್ವಾಗತ ಏಲಕ್ಕಿ ಕೃಷಿಯು ತುಂಬ ಲಾಭದಾಯಕವಾದ ಕೃಷಿಯಾಗಿದೆ ಇದನ್ನು ಬೆಳೆಯಲು ಸರಾಸರಿ ಅರವತ್ತರಿಂದ ನೂರು ಇಂಚ್ ಮಳೆ ಬೀಳುವ ಪ್ರದೇಶ ತುಂಬ ಸೂಕ್ತವಾಗಿರುತ್ತದೆ ಹಾಗೆ ಬಂದು ಟೆಂಪರೇಚರ್ ಹದಿನೈದು ಡಿಗ್ರಿ ಸೆಲ್ಶಿಯಸ್ ಮೂವತ್ತೈದು ಡಿಗ್ರಿ ಸೆಲ್ಶಿಯಸ್ ಸೂಕ್ತವಾಗಿರುತ್ತದೆ ಹಾಗೂ ಸಮುದ್ರ ಮಟ್ಟದಿಂದ ಆರುನೂರರಿಂದ ಸಾವಿರದ ಇನ್ನೂರು ಮೀಟರ್ ಎತ್ತರದ ಪ್ರದೇಶದಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತದೆ ಹಾಗೂ ಇದಕ್ಕೆ ಪಿ ಎಚ್ ರೇಂಜ್ ಬಂದು ಐದು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಸೂಕ್ತವಾಗಿರುತ್ತದೆ ವರ್ಷದಲ್ಲಿ ಮೂರು ಬಾರಿ ಏಲಕ್ಕಿಯಲ್ಲಿ ಇರುವ ಕಸ ಕಡ್ಡಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಏಲಕ್ಕಿಗೆ ನಲವತ್ತರಿಂದ ಅರುವತ್ತು ಪರ್ಸೆಂಟ್ ಸೂರ್ಯನ ಬೆಳಕು ಬರುವ ಹಾಗೆ ನೋಡಿಕೊಳ್ಳಬೇಕು ಈ ರೀತಿ ಮಾಡಿದರೆ ನಿಮಗೆ ಉತ್ತಮ ಇಳುವರಿ ದೊರೆಯುತ್ತದೆ ಹಾಗೂ ನೆಲದಲ್ಲಿ ಮಾಯ್ಶ್ಚರ್ ಲೆವೆಲ್ ನೋಡಿಕೊಂಡು ಮಳೆಗಾಲ ಮುಗಿದ ನಂತರ ಸರಿಯಾದ ಸಮಯದಲ್ಲಿ ವಾಟರಿಂಗ್ ಮಾಡಬೇಕು ಅಂದರೆ ನೀವು ಡ್ರಿಪ್ ಇರಿಗೇಷನ್ ಕೂಡ ಮಾಡಬಹುದು ಸ್ಪ್ರಿಂಕ್ಲರ್ ಕೂಡ ಮಾಡಬಹುದು ನೆಲದಲ್ಲಿ ಮಾಯ್ಶ್ಚರ್ ಕಂಡೀಷನ್ ನೋಡಿಕೊಂಡು ಹದಿನೈದರಿಂದ ಇಪ್ಪತ್ತು ದಿನಗಳಿಗೊಮ್ಮೆ ವಾಟರಿಂಗ್ ಮಾಡಬೇಕು ಹಾಗೂ ಏಲಕ್ಕಿ ಗಿಡಗಳಿಗೆ ಲೀಫ್ ಬ್ಲೈಟ್ ಅಟ್ಯಾಕ್ ಆಗದ ಹಾಗೆ ಬೋರ್ಡೋ ದ್ರಾವಣವನ್ನು ಒನ್ ಪರ್ಸೆಂಟ್ ತಯಾರು ಮಾಡಿ ನಾವು ಸ್ಪ್ರೇ ಮಾಡ್ತಾ ಇರಬೇಕು ಹಾಗೂ ಏಲಕ್ಕಿಗೆ ಬರುವ ಮೊಜಾಯ್ಕ್ ವೈರಸ್ ಅಂದರೆ ಕಟ್ಟೆ ವೈರಸ್ ಅಂತ ಕೂಡ ಹೇಳ್ತೀವಿ ಮೊಜಾಯ್ಕ್ ವೈರಸ್ಸನ್ನು ಕಂಟ್ರೋಲ್ ಮಾಡಲು ಹಾಗೂ ಬೋರರನ್ನು ನಿಯಂತ್ರಣದಲ್ಲಿಡಲು ಪ್ರತಿ ತಿಂಗಳಿಗೊಮ್ಮೆ ಡೈಮೆಥೇಟ್ ಅಥವಾ ಇಮಿಡಾ ಕ್ಲೋರೊಬಿಡ್ಡನ್ನು ಸ್ಪ್ರೇ ಮಾಡಬೇಕು ಹುಳಗಳ ನಿಯಂತ್ರಣಕ್ಕೆ ಡ್ರೈ ಆಗಿರುವ ಎಲೆಗಳನ್ನು ಕಟ್ ಮಾಡಿ ಅಂದರೆ ಪ್ರೂನ್ ಮಾಡಿ ತೆಗೆಯಬೇಕು ಈ ರೀತಿ ಮಾಡೋದರಿಂದ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡೋದು ತುಂಬ ಸುಲಭವಾಗುತ್ತದೆ ಪೆಸ್ಟ್ ಮ್ಯಾನೇಜ್ಮೆಂಟ್ ಮಾಡಲು ಡ್ರೈ ಲೀವ್ಸನ್ನು ಕಟ್ ಮಾಡಿ ತೆಗೆಯಬೇಕು ಏಲಕ್ಕಿಯ ಕೊಯ್ಲನ್ನು ಜುಲೈ ಎಂಡಿಂದ ಮೇ ತಿಂಗಳ ತನಕ ಮಾಡಬಹುದು ಪ್ರತಿ ತಿಂಗಳಲ್ಲಿ ಬಲಿತ ಕಾಯಿಗಳನ್ನು ಕೊಯ್ಲು ಮಾಡಿ ಒಣಗಿಸಬಹುದು ಏಲಕ್ಕಿ ಗಿಡಗಳಿಗೆ ಮೂರು ರೌಂಡ್ ಗೊಬ್ಬರ ಹಾಕೋದು ತುಂಬ ಉತ್ತಮ ಮೊದಲ ರೌಂಡ್ ಮೇ ತಿಂಗಳಲ್ಲಿ ಎರಡನೇ ರೌಂಡ್ ಆಗಸ್ಟ್ ತಿಂಗಳಲ್ಲಿ ಹಾಗೂ ಕೊನೆಯ ರೌಂಡ್ ನವೆಂಬರ್ ತಿಂಗಳಲ್ಲಿ ಮಾಯ್ಶ್ಚರ್ ಲೆವೆಲ್ ನೋಡಿಕೊಂಡು ಹಾಕಿದರೆ ಉತ್ತಮ ಇಳುವರಿ ಬರುತ್ತದೆ ಹಾಗೂ ಮೂರು ತಿಂಗಳಿಗೊಮ್ಮೆ ಮೈಕ್ರೋ ನ್ಯೂಟ್ರಿಂಟ್ ಕೊಡುವುದರಿಂದ ನಮಗೆ ಉತ್ತಮ ಆದಾಯ ಕೂಡ ದೊರೆಯುತ್ತದೆ ಹಾಗೂ ಗಿಡದ ಬೆಳವಣಿಗೆ ಉತ್ತಮವಾಗಿ ಇರುತ್ತದೆ ಹಾಗೆಯೇ ಏಲಕ್ಕಿ ಗಿಡಕ್ಕೆ ನೀಮ್ ಪೌಡರನ್ನು ಕೂಡ ಹಾಕಬಹುದು ಇದು ಪ್ರತಿ ಗಿಡಕ್ಕೆ ಇನ್ನೂರ ಐವತ್ತು ಗ್ರಾಮಿಂದ ಒಂದು ಕೆ ಜಿವರೆಗೆ ವರೆಗೆ ಹಾಕಬಹುದು ಮಳೆಗಾಲ ಶುರುವಾಗುವ ಮೊದಲು ಒಂದು ಬೋಡೋ ದ್ರಾವಣವನ್ನು ಸಿಂಪಡಿಸುವುದರಿಂದ ನಮ್ಮ ಏಲಕ್ಕಿ ಗಿಡವು ತುಂಬ ಉತ್ತಮವಾಗಿ ಬೆಳೆಯುತ್ತದೆ ಈ ರೀತಿಯ ಸೂಕ್ತ ವಾತಾವರಣವಿದ್ದರೆ ನೀವು ಕೂಡ ಏಲಕ್ಕಿ ಕೃಷಿಯನ್ನು ಮಾಡಿ ಉತ್ತಮ ಆದಾಯವನ್ನು ಪಡೆಯಬಹುದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೇ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೇ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಆದರೆ ಅಗ್ರಿಕಲ್ಚರಲ್ ಇನ್ಫಾರ್ಮೇಷನಿಗೆ ನಮ್ಮ ಚಾನಲ್ ಸಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು